ಸಾಕ್ತಾ ಇರ್ಲಿಲ್ಲ, ಅಂದ್ರೆ ಸ್ವಲ್ಪ ಜಾಸ್ತಿ ನೀರ್ ಇರ್ತಾ ಇತ್ತು ಹುಲ್ಲನ್ನೆಲ್ಲ. ಹಾಗೆ ಅವ್ರ ಜೊತೆಲಿ ಇಲ್ಲೇ ಪ್ರತಿ ವರ್ಷನು ಒಂದು ಸೀರೆ ಹಾಕೊಂಡ್ ಬಂದಿದ್ರೆ ಆರತಿ ಮಾಡ್ಬಿಟ್ಟು ರಾಖಿ ಕಟ್ತಾ ಇದೀನಿ. ತನ್ವಿ ಹೇಳ್ತಾ ಇದ್ಲು, ಮಗ ಬೇಸಿಗೆಗಾಲನ ಅಂತ ಕಮೆಂಟ್ ಮಾಡಿ. ಇದು ಮಳೆಗಾಲನ ಬೇಸಿಗೆಗಾಲನ ಅಂತ ಕಾಮೆಂಟ್ ಮಾಡ್ಬೇಕಂತೆ. ಏನಂದ್ರೆ ಜುಲೈನಲ್ಲಿ ಒಂದು ತಿಂಗಳ ಸರಿಯಾಗಿ ಮಳೆ ಬಂದಿತ್ತು, ಅದಾಗಿದ ನಂತರ ಸ್ವಲ್ಪನೂ ಮಳೆ ಇಲ್ಲ. ಆಗಸ್ಟ್ ಅಲ್ಲಿ ಸ್ವಲ್ಪನೂ ಮಳೆ ಬಂದೇ ಇಲ್ಲ. ಇನ್ನ ಸೆಪ್ಟೆಂಬರ್, ಇದು ಸೆಪ್ಟೆಂಬರ್ ಅಲ್ವಾ? ಸೆಪ್ಟೆಂಬರ್ ಮಳೆಗಾಲ ಆದ ನಂತರ ಚಳಿಗಾಲ ಬರ್ತಿತ್ತು. ಚಳಿಗಾಲ ಸ್ಕಿಪ್ ಆಗಿ ಬೇಸಿಗೆಗಾಲ ಸ್ಟಾರ್ಟ್ ಆಗ. ಏನ್ ಬಿಸಿಲು ಅಂತೀರಿ, ಹೊರಗಡೆ ಓಡಾಡೋದಕ್ಕಾಗುದಿಲ್ಲ ಅಷ್ಟೊಂದು ಬಿಸಿಲು. ಬನ್ನಿ ಇವಾಗ ಹೊರಡುವ. 10:30 ಅಂದ್ರೆ 11:00 ಅಮ್ಮ ಮನೆಯಲ್ಲಿ. ಸ್ವಲ್ಪ ಬೇಗನೆ ಹೋಗ್ತಾ ಇದೀವಿ, ಏನಕ್ಕಂದ್ರೆ ಬೇಗನೆ ಬರುವ ಅಂತ. 4:00 ಅಮ್ಮನ ಮನೆಯಿಂದ ಹೊರಡೋದು, 3:30 4:00 ಹೊರಟು ಬಿಡೋದು ಅಂತ. ಅಮ್ಮನ್ ಮನೆ ಹತ್ರ ಬಂದು ತಲ್ಪಿದೀವಿ. ಅಣ್ಣ ನೋಡಿ ಗಾಡಿ ಇಟ್ಟಿದ್ದಾರೆ ಇಲ್ಲಿ. ಗಾಡಿ ಇಡೋದಕ್ಕೆ ಅಂತಾನೆ ಒಂದು ಚಿಕ್ಕದಾಗಿ ಶೆಡ್ ಅನ್ನ ಮಾಡ್ಕೊಂಡಿರೋದು. ಇವಾಗ ಮಳೆ ಇಲ್ಲ ಅಲ್ವಾ, ಹಾಗಾಗಿ ಹಳ್ಳದಲ್ಲಿ ಜಾಸ್ತಿ ನೀರೇನಿಲ್ಲ. ಮುಂಚೆ ಎಲ್ಲ ಗಣೇಶ ಹಬ್ಬ ಆಗೋವರೆಗೂ ಈ ಹಳ್ಳ ದಾಟೋದಕ್ ಆಗ್ತಾ ಇರ್ಲಿಲ್ಲ, ಅಂದ್ರೆ ಸ್ವಲ್ಪ ಜಾಸ್ತಿ ನೀರ್ ಇರ್ತಾ ಇತ್ತು. ಇವಾಗ ಮಳೆ ಇಲ್ಲದ ಕಾರಣ ಸ್ವಲ್ಪನೇ ಸ್ವಲ್ಪ ನೀರಿದೆ. ಇನ್ನ ಒಂದು ಚಿಕ್ಕ ಹಳ್ಳ ಇದೆ, ಅದ್ರಲ್ಲಿ ನೀರೇ ಇಲ್ಲ. ನಿನ್ನೆ ಬರ್ಬೇಕಿತ್ತು, ಬರೋದಕ್ಕಾಗ್ಲಿಲ್ಲ. ನಾನು ಹೇಳಿದ್ದೀನಿ ವ್ಲಾಗ್ ಅಲ್ಲಿ, ಏನಕ್ಕೆ ಅಂತಂದ್ರೆ ರಾಘವೇಂದ್ರ ಸ್ವಾಮಿ ಆರಾಧನೆ ಇತ್ತು, ಹಾಗಾಗಿ ಬರೋದಕ್ಕಾಗ್ಲಿಲ್ಲ. ನಿನ್ನೆ ದಿನ ಅದಕ್ಕೆ ಲಕ್ಷ್ಮೀ ಪೂಜೆ ಮಾಡಿದ್ರು. ಸರಿ, ಇವತ್ತಾದ್ರೂ ಹೋಗಿ ಅಣ್ಣಂಗ್ ರಾಖಿ ಕಟ್ಬಿಟ್ಟು ಕುಂಕುಮ ತಗೊಂಡ್ ಬರೋಣ ಅಂತ ಬಂದಿತ್ತು. ನಾನ್ ಬರ್ತಾ ಇದ್ದ ಆಗ್ಲೆ ಈ ನಾಯಿ ಜೋರಾಗಿ ಕೂಗ್ತಾ ಇತ್ತು. ನಾನ್ ಅನ್ಕೊಳ್ತಾ ಇದ್ದೆ ಅಮ್ಮನ ಮನೆಯಲ್ಲಿ ನಾಯಿ ಇಲ್ಲ, ಯಾರ ಮನೆದು ಅಂತ. ನೋಡಿದ್ರೆ ನಮ್ಮನೆಗಿಂತ ತುಂಬಾ ದೂರ ಅವರು ಈ ಹಸಿ ಹುಲ್ಲನ್ನ ತಗೊಂಡ್ ಹೋಗೋದಕ್ ಬರ್ತಾರೆ. ಅದನ್ನ ತೆಗಿತಾ ಇದ್ರು ಹಸಿ ಹುಲ್ಲನ್ನೆಲ್ಲ. ಹಾಗೆ ಅವ್ರ ಜೊತೆಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ದೆ. ಹೇಳ್ತಾ ಇದ್ರು ತುಂಬಾ ದಿನ ಆಗಿತ್ತು ನಿನ್ನನ್ನು ನೋಡ್ದೇನೆ, ನಿನ್ನನ್ನು ನೋಡ್ದಾಗ ಆಯ್ತು ಅಂತ ಹೇಳ್ತಾ ಇದ್ರು.
ತೋಟ ಎಲ್ಲ ತುಂಬಾ ಚಂದ ಮಾಡಿದ್ದಾರೆ, ಕಳೆ ಎಲ್ಲ ಫುಲ್ ತೆಗ್ದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟಿದ್ದಾರೆ. ಈ ಟೈಮ್ ನಲ್ಲಿ ಕ್ಲೀನ್ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಅಡಕೆ ಎಲ್ಲ ಸಿಗೋದಿಲ್ಲ. ಇನ್ನ ಒಂದು ಸ್ವಲ್ಪ ದಿನದಲ್ಲಿ ಅಡಕೆ ಎಲ್ಲ ಬೀಳೋದಕ್ ಸ್ಟಾರ್ಟ್ ಆಗ್ತದಲ್ವಾ. ಅಮ್ಮ ಮನೆಗ್ ಬಂದ್ ನೋಡಿದ್ರೆ ಯಾರು ಇರ್ಲಿಲ್ಲ, ನನ್ಗೆ ಗೊತ್ತಿರ್ಲಿಲ್ಲ. ಅಮ್ಮ ಸ್ನಾನಕ್ ಹೋಗಿದ್ರು, ಅಣ್ಣ ಅದಕ್ಕೆ ತನ್ವಿಗೆ ಜ್ವರ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರಂತೆ, ರಾತ್ರಿಯಿಂದ ಸ್ವಲ್ಪ ಜ್ವರ ಇದೆ ಅಂತ. ನಾನ್ ಬಂದು ಕರಿತಾ ಇದ್ದೆ, ಅಮ್ಮ ಹೇಳಿದ್ರು ನಾನ್ ಸ್ನಾನಕ್ ಬಂದಿದ್ದೀನಿ ಬರ್ತೀನಿ ಕುತ್ಕೋ ಅಂತ. ಕಾಯಿ ಕೊಯ್ದ್ಬಿಟ್ಟು ರಾಶಿ ಆಗಿದ್ದಾರೆ. ಅದಕ್ಕೆ ಬೆಳಿಗ್ಗೆನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಕಳಶ ಎಲ್ಲ ಕದಲಿಸ್ಬಿಟ್ಟು ಹೋಗಿದ್ದಾರೆ. ಇಲ್ಲೇ ಪ್ರತಿ ವರ್ಷನು ಕಳಶನ ಇಡೋದು. ತನ್ವಿ ಜ್ವರ ಅಂತ ಜ್ವರ, ಯಾರು ಇಲ್ಲ ಮನೆಯಲ್ಲಿ, ಖಾಲಿ ಖಾಲಿ ಮನೆ ಇಲ್ಲ, ಆಯಿ ಒಬ್ಳೇ ಇರೋದು. ಹಾಸ್ಪಿಟಲ್ ಹೋಗಿದ್ದೀರಲ್ಲ. ತನ್ವಿ ಜ್ವರ ಅಂತ. ಅಮ್ಮ ಸ್ನಾನ ಮುಗಿಸ್ಕೊಂಡ್ ಬಂದಿದ್ದೆ, ಸ್ವಲ್ಪ ಟೀ ಮಾಡು ಅಂತ ಹೇಳಿದ್ರು. ಟೀ ನಮ್ಗೇನೆ, ಹಾಗಾಗಿ ಟೀ ಮಾಡ್ತಾ ಇದ್ದೀನಿ. ತೇಜಸ್ ಸ್ಕೂಲಿಗೆ ಹೋಗಿದ್ದಾನೆ. ಇವಾಗ ಶನಿವಾರ ಆದ್ರೂ 2 ಟೈಮ್ ಸ್ಕೂಲ್ ಇದೆ, ಫುಲ್ ಡೇನೆ. ಮುಂಚೆ ಎಲ್ಲ ಶನಿವಾರ ಹಾಫ್ ಡೇ ಇತ್ತಲ್ವಾ, ಇವಾಗ ಫುಲ್ ಡೇ ಇಟ್ಟಿದ್ದಾರೆ. ಟೀ ಮಾಡ್ತಾ ಮಾಡ್ತಾ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ ನಾನು. ಅಮ್ಮ ಹೇಳ್ತಾ ಇದ್ರು ನಿನ್ನೆ ಲಕ್ಷ್ಮೀ ಪೂಜೆ ಇತ್ತಲ್ವಾ, ಎಲ್ಲರೂ ಬಂದಿದ್ರು, ಎಲ್ಲರನ್ನು ಕರೆದಿದ್ರು ಅಂತ ಹೇಳ್ತಾ ಇದ್ರು. ಅಕ್ಕ ಒಂದು ಸೀರೆ ಹಾಕೊಂಡ್ ಬಂದಿದ್ರಂತೆ. ಅಮ್ಮ ಹೇಳ್ತಾ ಇದ್ರು ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾಳೆ ಅಂತ. ಅದನ್ನ ನೋಡ್ತಾ ಇದ್ದೆ ನಾನು, ಚೆನ್ನಾಗಿದೆ ಅಂತ. ಯಾರೋ ಗಿಫ್ಟ್ ಕೊಟ್ಟಿದ್ದಂತೆ. ಟೀ ರೆಡಿ ಆಯ್ತು. ನಮ್ಮ ಮನೆಯವ್ರ ಹತ್ರ ತಿಂಡಿ ಏನ್ ಕೊಡ್ಲಿ ಅಂತ ಕೇಳ್ದೆ. ಏನು ಬೇಡ, ಬಾಳೆಹಣ್ಣು ಇದ್ರೆ ಒಂದ್ ಕೊಡು ಅಂದ್ರು. ಬಾಳೆಹಣ್ಣು ಕೊಟ್ಬಿಟ್ಟು ಟೀ ಕೊಟ್ಟಿದ್ದೀನಿ. ನಾನಿಲ್ಲಿ ತಿಂಡಿ ತಿಂತಾ ಕುತ್ಕೊಂಡಿದ್ದೀನಿ, ಅಮ್ಮ ಕೂಡ ಟೀ ಕುಡಿತಾ ಕುತ್ಕೊಂಡಿದ್ದಾರೆ ಸ್ನಾನ ಮುಗಿಸ್ಕೊಂಡ್ ಬಂದು. ನಮ್ಮ ಮನೆಯವರು ಬಂದಿದ್ದೆ ಮೊದ್ಲಿ ಕೊಟ್ಕೆಗೆ ಹೋಗ್ತಾರೆ ಹಸುಗಳನ್ನ ನೋಡೋದಕ್ಕೆ. ಇದೆಲ್ಲ ವಿಡಿಯೋ ಮಾಡಿದ್ ನಮ್ಮ ಮನೆಯವರೇನೆ. ಒಂದ್ ಎಮ್ಮೆ ಇದೆ, ಹಸು ಇದೆ, ಹಸುವಿನ ಕರು ಇದೆ. ಈ ಎಮ್ಮೆಗೆ ಇವಾಗ ಈ ಕಡೆಯಿಂದ ನೋಡೋದಕ್ ಆಗೋದಿಲ್ಲ, ಕಟ್ಬಿಟ್ಟಿದ್ದಾರೆ, ಫುಲ್ ಕವರ್ ಮಾಡ್ಬಿಟ್ಟಿದ್ದಾರೆ ಪಾಪ. ಮಾಡ್ಬೇಕು ಅಂತ ಅಮ್ಮ ಸಾಂಬಾರ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ಸ್ವಲ್ಪ ಸಾಮಗ್ರಿ ಎಲ್ಲ ಹುರಿದು ಕೊಡು ಅಂತ ಹೇಳಿದ್ರು. ಶನಿವಾರದ ದಿನ ಸಾಮಾನ್ಯವಾಗಿ ಇಲ್ಲಿ ಎಡೆ ಇಡುವಂತ ಪದ್ಧತಿ ಇದೆ. ಪ್ರತಿ ಶನಿವಾರನು ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ಎಡೆ ಇಡ್ತಾರೆ. ಅಮ್ಮ ಅದಕ್ಕೆ ಇಬ್ರು ಸೇರ್ಕೊಂಡು ಮಾಡ್ತಾರೆ. ಅಷ್ಟರಲ್ಲಾಗ್ಲೆ ಅಣ್ಣ ಅತ್ತಿಗೆ ತನ್ವಿ 3 ಜನ ಬಂದ್ರು ಹಾಸ್ಪಿಟಲ್ಗೆ ಹೋದವರು. ಗಂಟೆ ಸುಮಾರು 12 ಆಗಿತ್ತು. ನಾವು ಬಂದು ಟೀ ಕುಡ್ದು ನಾನ್ ಸಾಮಗ್ರಿ ಹುರಿತಾ ಇದ್ದೆ, ಅಷ್ಟರಲ್ಲಾಗ್ಲೆ ಬಂದ್ರು. ಬೆಳಿಗ್ಗೆನೆ ಹೋಗಿದ್ರಂತೆ 9:30ಗೆ. ತನ್ವಿ ಸೈಲೆಂಟ್ ಆಗಿದ್ದಾಳೆ, ಅಂದ್ರೆ ಪ್ರತಿ ಬಾರಿ ಬಂದಾಗ ತುಂಬಾ ಚುರುಕಾಗಿರ್ತಾ ಇದ್ಲಲ್ವಾ, ಈ ಬಾರಿ ಅಷ್ಟೊಂದು ಚುರುಕಾಗಿರ್ಲಿಲ್ಲ. ಅಮ್ಮ ಬಿಸಿನೀರನ್ನ ಕೊಟ್ಟಿದ್ರು ತನ್ವಿಗೆ. ನಾನು ಸ್ವಲ್ಪ ತಣ್ಣಗ್ ಮಾಡಿ ಕುಡಿಸ್ತಾ ಇದ್ದೀನಿ, ತುಂಬಾ ಬಿಸಿ ಇತ್ತು. ಇಲ್ಲಿ ಮಿಕ್ಸಿಗೆ ಮಸಾಲೆ ರುಬ್ಬೋದಕ್ ಹಾಕಿದ್ದಾರೆ. ನಿನ್ನೆ ಸ್ವಲ್ಪ ಕಡಲೆಕಾಳೆಲ್ಲ ನೆನೆಸಿದ್ರಲ್ವಾ ಉಡಿ ತುಂಬೋದಕ್ಕೆ ಅಂತಲ್ಲ, ಅದೆಲ್ಲ ಸ್ವಲ್ಪ ಜಾಸ್ತಿ ಇತ್ತಂತೆ. ಇವತ್ತು ಅದೇ ಕಡಲೆಕಾಳು ಹೆಸರು ಕಾಳೆಲ್ಲ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ದಾರೆ. ನಾನು ರಾಖಿ ಕಟ್ಟೋದಕ್ಕೆ ಅಂತ ಆರತಿ ತಟ್ಟೆ ರೆಡಿ ಮಾಡ್ಬೇಕು ಅಂತ ವೀಳ್ಯದೆಲೆನ ತಗೊಂಡ್ ಬರೋದಕ್ಕೆ ಹೋಗಿದ್ದೆ. ಅದಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ರು, ನನ್ಗೆ ದೀಪ ಸಿಕ್ಕಿರ್ಲಿಲ್ಲ. ಇಲ್ಲಿ ತನ್ವಿ ನನ್ನ ಹತ್ರ ಏನ್ ಕೇಳ್ತಾ ಇದ್ದಾಳೆ ಗೊತ್ತಾ, ತಿಂಡಿ ಕೊಡು ಮಾಮಿ ಅಂತ ಕೇಳಿದ್ಲು. ಸರಿ ಕೊಡ್ತೀನಿ ಅಂತ ಹೇಳ್ದೆ. ಆವಾಗ ತನ್ವಿ ಹೇಳಿದ್ಲು ಏನ್ ಗೊತ್ತಾ, ನೀನೇನ್ ತಂದಿದ್ದೆ ಮಾಮಿ, ಅದೇ ತಿಂಡಿ ಕೊಡು ನನ್ಗೆ ಅಂತ. ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದಾಳೆ, ತೇಜಸ್ ಗಿಂತ್ಲೂ ತುಂಬಾ ಬ್ರಿಲಿಯಂಟ್ ಇದ್ದಾಳೆ ತನ್ವಿ ಮಾತ್ರ. ನನ್ಗೆ ಕೇಳಿ ನಗು ಬರ್ತಾ ಇತ್ತು. ಅದಕ್ಕೆ ಇಲ್ಲಿ ಆರತಿ ತಟ್ಟೆ ಎಲ್ಲ ರೆಡಿ ಮಾಡ್ಕೊಟ್ರು. ನಾನೊಂದ್ ಪ್ಲೇಟ್ ಅಲ್ಲಿ ಸ್ವೀಟ್ ಎಲ್ಲ ಹಾಕೊಂಡ್ ಬಂದಿದ್ದೀನಿ ಅಣ್ಣಂಗ್ ರಾಖಿ ಕಟ್ಟೋದಕ್ಕೆ ಅಂತ. ಆರತಿ ಮಾಡ್ಬಿಟ್ಟು ರಾಖಿ ಕಟ್ತಾ ಇದ್ದೀನಿ. ತನ್ವಿ ಹೇಳ್ತಾ ಇದ್ಲು ನನ್ಗೆ ಯಾರು ರಾಖಿ ಕಟ್ಲಿಲ್ಲ ಅಂತ. ಅವಳು ಅವಳ ಅಣ್ಣಂಗೆ ರಾಖಿ ಕಟ್ಟಿದಾಳಂತೆ. ಆರತಿ ಮಾಡಿ ರಾಖಿನ ಕಟ್ಬಿಟ್ಟು ಸ್ವೀಟ್ ಅನ್ನ ತಿನ್ಸಿದ್ದಾಯ್ತು. ತನ್ವಿಗೆ ಡ್ರೆಸ್ ಎಲ್ಲ ಹಾಕೊಳ್ಳೋದು ಅಷ್ಟು ಇಷ್ಟ ಆಗೋದಿಲ್ಲ, ಯಾವಾಗ್ಲೂ ಬರೇ ಮೈ ಮೇಲೆ ಇರ್ತಾಳೆ, ಡ್ರೆಸ್ ಹಾಕೊಂಡ್ರು ಕೇಳೋದಿಲ್ಲ. ನಮ್ಮ ಅತ್ತಿಗೆ ಇವಾಗ ನಮ್ಮ ಮನೆಯವರಿಗೆ ರಾಖಿ ಕಟ್ತಾರೆ, ಪ್ರತಿ ವರ್ಷನು ಕಟ್ತಾರೆ. ಅದಕ್ಕೆ ನನ್ ಮದ್ವೆ ಆದಾಗಿಂದನು ಪ್ರತಿ ವರ್ಷನು ರಾಖಿನ ಕಟ್ತಾರೆ. ನಮ್ಮ ಮನೆಯವರು ಅತ್ತಿಗೆ ಒಂದು ಕುರ್ತಾನ ಕೊಡ್ಸಿದ್ರು, ಟಾಪ್ ಕೊಡ್ಸಿದ್ರು, ಆನ್ಲೈನ್ ನಲ್ಲಿ ತಗೊಂಡಿದ್ದಾಗಿತ್ತು ಅದು. ಹಾಗೆ ನಿಂತ್ಕೊಂಡು ಒಂದೆರಡು ಫೋಟೋನ ತಗೊಂಡ್ವಿ. ಅದಕ್ಕೆ ಎಲ್ಲೋ ಒಳಗಡೆ ಹೋಗ್ಬಿಟ್ಟಿದ್ರು, ಅಮ್ಮ ಅಡ್ಗೆ ಮಾಡ್ತಾ ಇದ್ರು. ನಿನ್ನೆ ಲಕ್ಷ್ಮೀ ಪೂಜೆ ಮಾಡಿದ್ರಲ್ವಾ, ಹಾಗಾಗಿ ನನ್ಗೆ ಅರಿಶಿನ ಕುಂಕುಮ ಕೊಡ್ತಾ ಇದ್ರು, ಅದಕ್ಕೆ ಇವಾಗ್ಲೇ ಕೊಟ್ಬಿಡ್ತೀನಿ ಅಂತ. ಮತ್ತೆ ನೀವು ಕೇಳ್ತೀರಿ ನಿಮ್ಮ ಅಣ್ಣ ಏನ್ ಕೊಟ್ರು ಅಂತ, ದುಡ್ಡು ಕೊಟ್ರು.
ಫಸ್ಟ್ ಆಲ್ ಆಗ್ಲೇ ನವಿಲ್ ಕೂಗ್ತಾ ಇತ್ತು, ತುಂಬಾ ಜೋರಾಗಿ ಕೂಗ್ತಾ ಇತ್ತು. ನಮ್ಮನೆಯವರು ಇಲ್ಲೆಲ್ಲೋ ತೋಟದಲ್ಲಿ ಬಂದಿರಬಹುದು ಅಂತ ಹುಡುಕೊಂಡು ಹೋದ್ರು, ಆದ್ರೆ ಅದ್ ಸಿಗ್ಲಿಲ್ಲ. ನಾವು ಬರುವವರೆಗೂ ಕೂಗ್ತಾನೆ ಇತ್ತು, ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಕೂಗ್ತಾ ಇತ್ತು, ಎಲ್ಲಿತ್ತು ಅಂತ ಗೊತ್ತಾಗ್ಲಿಲ್ಲ. ಅಮ್ಮ ಹೇಳ್ತಾ ಇದ್ರು ಮಧ್ಯಾಹ್ನ ಸಂಜೆ ಹೊತ್ತೆಲ್ಲ ಕೆಲವೊಂದ್ ಬಾರಿ ಕಾಣಿಸ್ತದೆ ತೋಟದಲ್ಲಿ, ಈ ಮೇಲ್ಗಡೆ ಮನೆಯಿಂದ ಹಿಂದ್ಗಡೆ ಜಾಗ ಇದೆ ಅಲ್ವಾ, ಅಲ್ಲೆಲ್ಲ ಕಾಣಿಸ್ತದೆ ಅಂತ ಹೇಳ್ತಾ ಇದ್ರು. ಹಾಗೆ ಆವಾಗ್ಲೇ ನಾನು ತೋಟದಲ್ಲಿ ಕಳೆ ತೆಗೆಯೋದಕ್ ಬಂದಿದ್ರಲ್ವಾ, ಅವ್ರ ಹತ್ರ ಮಾತಾಡ್ತಾ ಇದ್ದಲ್ವಾ, ಪಕ್ಕದ ಮನೆ ಅಣ್ಣ ಮತ್ತೆ ಅಕ್ಕ ಅವರು ಕೂಡ ಮೇಲ್ಗಡೆ ಬಂದಿದ್ರು, ಅವ್ರ ಜೊತೆ ನಾನ್ ಮಾತಾಡ್ತಾ ಕೂತಿದ್ದೆ. ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಇಲ್ಲ ನಾವು ಹೋಗ್ತೀವಿ ಅಂತ ಹೇಳಿದ್ರು, ಅವರನ್ನೆಲ್ಲ ತೋರಿಸ್ಲಿಲ್ಲ. ಅಂದ್ರೆ ಡೈಲಿ ಕೆಲಸ ಮಾಡೋ ಡ್ರೆಸ್ ಅಲ್ಲೆಲ್ಲ ಇರ್ತಾರಲ್ವಾ ಪಾಪ, ಅವರಿಗೂ ಬೇಜಾರಾಗ್ತದೆ ಅಂತ. ತನ್ವಿ ನನ್ಗೆ ನಮ್ಮನೆ ಕೊಟ್ಕೆನಲ್ಲಿ ದನ ಇದೆ ಅಂತೆಲ್ಲ ಹೇಳಿ ನನ್ಗೆ ತೋರಿಸ್ತಾ ಇದ್ಲು. ಸಂಪಿಗೆ ಮರದಲ್ಲಿ ಫುಲ್ ಹೂವ ಬಿಟ್ಕೊಂಡಿದೆ, ನೋಡ್ತಾ ನಿಂತಿದ್ದೆ, ಆದ್ರೆ ಅದೆಲ್ಲ ಫುಲ್ ಮೇಲ್ಗಡೆ ಇದೆ, ಕೆಳ್ಗಡೆ ಇಲ್ಲ ನೋಡಿ, ಫುಲ್ ಬಿಟ್ಕೊಂಡಿದೆ. ಕೆಳ್ಗಡೆ ಕೈಗೆ ಮುಟ್ಟುವ ಹಾಗೆ ಎಲ್ಲೂ ಇರ್ಲಿಲ್ಲ, ಹಾಗಾಗಿ ವಾಪಸ್ ಬಂದೆ ನಾನು. ಯಾರು ಮಾರಕ್ಕೊನ್ನಿ? ನಿನ್ನೆ ಯಾರು ಕೊಟ್ಟಕ್ವಾ? ಮೊಮ್ಮ ಕುಟಕ್ ಬೇಕಿ. ಹೌದು, ನಿನ್ ಹೆಸರೇಂತ ಮಗಳು? ದೊಡ್ಡ ಕೇಳ್ಬೇಕು. ಹಾ, ಹೆಸರೇಂತ ಮಗ? ತನ್ವಿ. ಮಗ ಅದು ಹಂಗೆ ಅಷ್ಟಲ್ಲಾಗ್ಲೆ ಊಟದ ಟೈಮ್ ಆಗಿತ್ತು. ದೇವರಿಗೆ ಎಡೆ ಇಟ್ಟಿದ್ದಾರೆ, ಮುಂಚೆ ಎಲ್ಲ ಬಾಳೆ ಎಲೆಯಲ್ಲಿ ಇಡ್ತಾ ಇದ್ರು, ಇವಾಗ ದೇವರಿಗೆ ಅಂತಾನೆ ಎರಡು ಪ್ಲೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಮ್ಮ ಮನೆಯವರಿಗೆ ಮತ್ತೆ ಅಣ್ಣಂಗೆ ಊಟಕ್ ಬಡಿಸಿದ್ರು, ನಾನು ಅಮ್ಮ ಇಬ್ರು ಕುತ್ಕೊಂಡು ಊಟ ಮಾಡಿದ್ವಿ. ಅದಕ್ಕೆ ತನ್ವಿಗೆ ಊಟ ಮಾಡಿಸ್ತಾ ಇದ್ರು, ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಊಟ ಮುಗಿಸಿ ಮಾವನ ಮೊಬೈಲು, ಸೊಸಿ ಒಂದು ಮೊಬೈಲು. ಮಗಳೇ, ಏ ಮಗಳೇ, ಮಗಳೇ, ಏ ಮಗಳೇ, ಇಲ್ಲಿ ಇಲ್ಲಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ಅದಕ್ಕೆ ಹತ್ರ ಮಲಗಿ ಸುಸ್ತಾಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಅಂದ್ರೆ ನಿನ್ನೆ ಎಲ್ಲ ಫುಲ್ ಜನ ಎಲ್ಲ ಸೇರಿದ್ರಲ್ವಾ, ಲಕ್ಷ್ಮಿ ಪೂಜೆ ಎಲ್ಲ ಮಾಡಿದ್ದು, ಅವರಿಗೆ ಸ್ವಲ್ಪ ಸುಸ್ತಾಗಿತ್ತು. ಇಲ್ಲ ಹಾಗೇನಿಲ್ಲ ಅಂತ ಹೇಳಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ರು. ತೇಜಸ್ ಬರೋವರೆಗೂ ನಾವು ಮತ್ತೆ ನಿಂತಿಲ್ಲ, ಹೋಗ್ಬಿಡ್ವಾ ಅಂತ ಬಂದ್ವಿ. ತೇಜಸ್ ಬರೋದಕ್ಕೆ 5:45 ಆಗ್ತದೆ, ಮತ್ತೆ ನಮಗ್ ಬರೋದಕ್ಕೂ ಸಂಜೆ ಆಗ್ತದೆ ಅಂತ ಹೇಳ್ಬಿಟ್ ನಾವು ಹೊರಟ್ವಿ ಅಲ್ಲಿಂದ. ಇದು ಒಂದು ನಾಯಿನೂ ಇಲ್ಲಿ ಸಾಕಿದ್ದಲ್ಲ, ಎಲ್ಲಾ ಪಕ್ಕದ ಮನೆಯವ್ರದ್ದು. ನಾನು ಅಮ್ಮಂಗೆ 2 ದಿನ ಉಳಿಯೋದಕ್ ಬರ್ರಿ ಅಂತ ಹೇಳ್ತಾ ಇದ್ದೆ. ಬರ್ತೀನಿ, ಕೃಷ್ಣ ಜನ್ಮಾಷ್ಟಮಿ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ, ನೋಡುವ ಯಾವಾಗ ಬರ್ತಾರೆ ಅಂತ. ಹಾಗೆ ಅಣ್ಣ ಅತ್ತಿಗೆ ಹತ್ರನು ಬರ್ರಿ ಒಂದ್ ದಿನ ಅಂತ ಹೇಳಿದ್ದೀನಿ, ಯಾವಾಗ್ಲೂ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾರೆ, ಆದ್ರೆ ಬರೋದೇ ಇಲ್ಲ. ಇವಾಗ ತೇಜಸ್ ಸ್ಕೂಲಿಗೆ ಹೋಗ್ತಾನಲ್ವಾ, ಅಂದ್ರೆ ಅವನು ಅವ್ರ ಅಮ್ಮಂಗೆಲ್ಲ ಬಿಟ್ಟು ಇರೋದಿಲ್ಲ. ಅಮ್ಮ ನನ್ ಜೊತೆನಲ್ಲೇ ಮಾತಾಡ್ತಾ ಬರ್ತಾ ಇದ್ರು, ಇಲ್ಲಿ ಹಳ್ಳದವರೆಗೂ ಬಂದ್ರು ಮಾತಾಡ್ಕೊಂಡು. ನಾನ್ ಬನ್ನಿ ಈ ಬಾರಿ ಒಂದ್ 2 ದಿನ ಇದ್ದು ಬರುವಂತೆ ಅಂತ ಹೇಳಿದ್ದೀನಿ, ನೋಡ್ವಾ ಯಾವಾಗ ಬರ್ತಾರೆ ಅಂತ. ಇಲ್ಲಿನೂ ಕೆಲ್ಸ ಎಲ್ಲ ಇರತ್ತಲ್ವಾ, ಅಂದ್ರೆ ಎಲ್ಲಿ ಹೋದ್ರು ಒಂದ್ 2 ದಿನ ಅಷ್ಟೇನೆ, ಅದಕ್ಕೂ ಜಾಸ್ತಿ ದಿನೆಲ್ಲ ಇರೋದಿಲ್ಲ. ಅದಕ್ಕೆ ಅಲ್ಲೇ ಅಂಗಳದಲ್ಲಿ ನಿಂತಿದ್ರು. ನಾನು ಹೇಳ್ತಾ ಇದ್ದೆ ತನ್ವಿಗೆ ನಿದ್ರೆ ಬಂದ್ರೆ ಮಲಗಿಸಿ ನಾನು ಹೋಗ್ತೀನಿ ಅಂತ. ಈ ನಾಯಿ ನನ್ ಜೊತೆನಲ್ಲೇ ಹಳ್ಳ ದಾಟ್ಕೊಂಡು ಬರ್ತಾ ಇದೆ, ಎಷ್ಟು ಜೋರು ನೀರಿದ್ರು ಹಳ್ಳ ದಾಟ್ಕೊಂಡು ಬರ್ತದೆ. ಅಂದ್ರೆ ಬೇರೆಯವ್ರ ಮನೆ ನಾಯಿ ಅಲ್ವಾ, ಹಳ್ಳ ದಾಟ್ಕೊಂಡು ನಮ್ಮ ಮನೆಗೆಲ್ಲ ಬಂದು ವಾಪಸ್ ಅವ್ರ ಮನೆಗೆ ಹೋಗಿ ಸೇರ್ಕೊಳ್ತದೆ, ಅದು ಹೇಗೋ ಗೊತ್ತಿಲ್ಲ. ನನ್ಗನ್ಸೋ ಪ್ರಕಾರ ಈಜಾಡೋದಕ್ ಬರ್ತದೋ ಏನೋ ಗೊತ್ತಿಲ್ಲ. ನಮ್ಮ ಹತ್ರ ಅಂದ್ರೆ ಹಳ್ಳ ದಾಟೋದಕ್ಕೆ ಕೆಲವೊಮ್ಮೆ ಆಗೋದಿಲ್ಲ, ತುಂಬಾ ಜೋರು ಮಳೆ ಎಲ್ಲ ಇದ್ದಾಗ ತುಂಬಾ ನೀರ್ ಇರ್ತದಲ್ವಾ, ಆದ್ರೂ ಪ್ರಾಣಿಗಳೆಲ್ಲ ಹಳ್ಳನ ದಾಟ್ತದೆ. ಅಮ್ಮ ಇಲ್ಲಿವರೆಗೂ ಬಂದಿದ್ರು, ಇಲ್ಲೇ ನಾವು ಕಾರನ್ನ ನಿಲ್ಸಿದ್ದು, ಮತ್ತೆ ಹಳ್ಳ ದಾಟಿ ಬರೋದು ಬೇಡ ಅಂತ ಹೇಳ್ದೆ. ಇಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ತಾ ನಿಂತಿದ್ದೆ. ಅಮ್ಮ ನನ್ಗೆ ಸ್ವಲ್ಪ ಸಾಂಬಾರ್ ಕೊಟ್ಟಿದ್ರು, ಹಾಗೆ ಸ್ವಲ್ಪ ಮೊಸರು ಕೊಟ್ಟಿದ್ರು. ಇವಾಗ ರಾತ್ರಿ ಸ್ವಲ್ಪ ಬಿಸಿ ಬಿಸಿ ಅನ್ನ ಮಾಡ್ಕೊಂಡ್ರೆ ಆಯ್ತು ಅಷ್ಟೇನೆ. ನಾನು ನೀಟಾಗಿ ಅಂದ್ರೆ ಕವರ್ ಅನ್ನ ಸೀಟ್ ಮೇಲೆ ಇಡ್ತಾ ಇದ್ದೀನಿ, ಎಲ್ಲಾದ್ರೂ ಚೆಲ್ಲ ಹೋಗ್ಬಹುದು ಅಂತ. ಗಾಡಿನ
ಅಮ್ಮನ ಮನೆಯಿಂದ ಹೊರಟ್ವಿ. ಗಂಟೆ ಸುಮಾರು 4:45. ಬೇಗನೆ ಹೊರಡ್ಬೇಕಿತ್ತು, ಲೇಟ್ ಆಯ್ತು. 5:30 ಅನ್ನುವಷ್ಟರಲ್ಲಿ ಮನೆಯಲ್ಲಿ ಇವಾಗ ಅಲ್ವರಿ 5:30. ಈ ಬಾರಿ ಎರಡೆರಡು ವ್ಲಾಗ್ ಮಾಡೋದಕ್ಕೆಲ್ಲ ಸಾಧ್ಯವಾಗಲಿಲ್ಲ. ಕುತ್ಕೊಂಡು ತುಂಬಾ ಹೊತ್ತು ಮಾತಾಡಿದ್ವಿ, ಬೇಗನೆ ಊಟ ಆಗಿತ್ತು, 1:30 ಊಟ ಆಗಿತ್ತು. ಕುತ್ಕೊಂಡು ತುಂಬಾ ಹೊತ್ತು ಮಾತಾಡಿದ್ದಾಯ್ತು. ಇಲ್ಲಿ ಸ್ವಲ್ಪ ರೋಡ್ ಸರಿ ಇಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಚಲೋ ಉಂಟು ರೋಡ್ ಇಲ್ಲಿ ಸ್ವಲ್ಪ ಮಾತ್ರ. ತನ್ವಿಗೆ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ತನ್ವಿ ಅಂದ್ರೆ ನಾವು ಬರುವಾಗ ಬರ್ತೀನಿ ಅಂತ ಹೇಳಲಿಲ್ಲ, ಇಲ್ಲ ಅಂತಂದ್ರೆ ಬರ್ತೀನಿ ಅಂತ ಹೇಳ್ತಾ ಇತ್ತು. ಇವತ್ತಷ್ಟು ಹೊರಪಲ್ಲಿಲ್ಲ, ನಿನ್ನೆ ಇಂತ ಜ್ವರ ಅಂದ್ರೆ ತನ್ವಿಗೆ. ಹೊರಟ್ವಿ, ನಾನು ಅಮ್ಮನ ಮನೆಗೆ ಬಂದ್ಮೇಲೆ ಮುಖನೂ ತೊಳೆದಿಲ್ಲ, ತಲೆನೂ ಬಾಚಿಲ್ಲ, ಹಾಗೆ ಹೊರಟಿದ್ದೀನಿ. ಸೀದಾ ಹೋಗಿ ಮನೆ ಹತ್ರಕ್ಕೇನೆ ಇಳಿಯೋದು, ಎಲ್ಲೂ ಇಳಿಯೋದಿಲ್ಲ. ನನಗೆ ಅಂದ್ರೆ ಮೇಕಪ್ ಮಾಡ್ಕೊಂಡು ಹೋಗ್ಬೇಕು ಆ ಥರ ಎಲ್ಲ ಅಷ್ಟೊಂದು ಇದಿಲ್ಲ ಅಲ್ವರಿ, ಕ್ರೇಜ್ ಇಲ್ಲ. ಮೇಕಪ್ ಬಟ್ಟೆ ಬಗ್ಗೆ ಸ್ವಲ್ಪ ಕ್ರೇಜ್ ಇದೆ, ಅಂದ್ರೆ ಡ್ರೆಸ್ಗಳ ಬಗ್ಗೆ. ಎಷ್ಟಿದ್ರು ಕೇಳ್ತಿರ್ತೀನಿ ಬೇಕು ಇನ್ನ ಡ್ರೆಸ್ ಬೇಕು ಅಂತ. ನಾನನ್ಕೊಂಡೆ ಹೊನ್ನಾವರದಲ್ಲಿ ಅಷ್ಟೇ ಶೆಕೆ ಅಂತ, ಇಲ್ಲೂ ಶೆಕೆ ಇಷ್ಟು ಹಳ್ಳಿ ಆದ್ರು ಅಂದ್ರೆ. ಅಮ್ಮ ಮನೆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಶೆಕೆ ಇರ್ತಿರ್ಲಿಲ್ಲ, ಇವಾಗಂತೂ ಇಲ್ಲೂ ಶೆಕೆ. ಬಿಸಿಲು ಆ ಟೈಪ್ ಉಂಟ. ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ಬರ್ತೀನಿ.